Vitara, vitara. Hare Mata ki. Jai. Iga. Adhyaksha. Jai. Iga. ಮನೆ ಕೆಲಸದವ್ರ ತರ ಐಎಸ್ ಅಧಿಕಾರಿಗಳನ್ನ ಬಳಸ್ಕೊಟ್ರೆ ಈಗ ಬಹುಶಃ ಏನಾದ್ರು ರಾಜ್ಯ ಗೌರವ ಬರುತ್ತೆ ಮನೆ ಅಧ್ಯಕ್ಷರೇ. ಈಗ ರಾಜ್ಯದ ಗೌರವ ನೀವು ತೆಗಿತಾ ಇದ್ದೀರಿ. ಇಷ್ಟು ಅಸೆಂಬ್ಲಿ ಇದ್ದುಕೊಂಡು ನಮ್ಗೆ ಬೇರೆ ಬೇರೆ ಕೂಡ ನೀವು ರಾಜ್ಯ ಗೌರವ ನೀವು ತೆಗೆಯುವಂತ ವಿಚಾರ ಕೂಡ ಆಗ್ಲಿ, ನೀವು ಸರ್ಕಾರದ ಉತ್ತರ ಕೊಡ್ತದೆ. ಈ ಸಣ್ಣ ಪುಟ್ಟ ವಿಚಾರ ಇಟ್ಕೊಂಡು ನೀವು ವಿಧಾನಸಭೆ ಕಲಾಪ ಅಂತ ಹಾಲ್ ಮಾಡಿ ಯಾವುದೇ ಸದಸ್ಯ ಮಾತಾಡಲಿಕ್ಕೆ ಅವಕಾಶ ಕೊಡದೆ ಬಿಲ್ಲುಗಳಲ್ಲಿ ಪಾಸ್ ಆಗ್ಲಿಕ್ಕಿದೆ, ಚರ್ಚೆ ಆಗ್ಲಿಕ್ಕಿದೆ. ಆ ಚರ್ಚೆ ಬಿಟ್ಟು ಈ ಸಣ್ಣ ವಿಚಾರ ಇಟ್ಕೊಂಡು ನೀವು ಇಡೀ ಒಂದು ಸಣ್ಣ ವಿಚಾರ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ರಲ್ಲ ಗೌರವ. ನೀವು ಇಡೀ ರಾಜ್ಯ ಸಣ್ಣ ಪುಟ್ಟ ವಿಚಾರ ರಾಜಕೀಯ ಮಾಡಿಕೊಂಡು ತಾವು ಗೌರವ ರಾಜ್ಯದ ಗೌರವಕ್ಕೆ ಮತ್ತು ರಾಜ್ಯಕ್ಕೆ ಕಪ್ಪು ಚುಕ್ಕೆ ತಾವು ತರ್ತಾ ಇದ್ದೀರಿ. ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ತಮ್ಮ ತಮ್ಮ ಆಸನಕ್ಕೆ ಹೋಗಿ ನಮ್ಮ ಈ ಒಂದು ಮುಂಗಡ ಪತ್ರದ ಬಗ್ಗೆ ತಾವು ಚರ್ಚೆಯಲ್ಲಿ ಭಾಗವಹಿಸಿ ರಾಜ್ಯದ ಹಿತಗೋಸ್ಕರ ಏನೆಲ್ಲ ಕೆಲಸ ಮಾಡಬೇಕಂತ ಮಾಡುವ ಬರೇ ಒಂದು ಸಣ್ಣ ವಿಚಾರ ಇಟ್ಕೊಂಡು ತಾವು ರಾಜ್ಯಕ್ಕೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಮನ್ನು ಯಾರನ್ನು ಶ್ರಮಿಸಲಿಕ್ಕೆ ಸಾಧ್ಯವಿದೆ? ಇದು ನಿಮ್ಮನ್ನು ಯಾರು ಶ್ರಮಿಸ್ತಾರೆ? ಇಡೀ ಇಷ್ಟು ದೊಡ್ಡ ಕಲಾಪವನ್ನು ಸಣ್ಣ ಪುಟ್ಟ ರಾಜ್ಯಕ್ಕೋಸ್ಕರ ತಾವು ಇವತ್ತು ಹಾಲ್ ಮಾಡ್ತಾ ಇದ್ರಿ, ಸಮಾನದ ಹಾಲ್ಗೆಡ್ತಾ ಇದ್ರಿ, ಬಹುಶಃ ಇಡೀ ರಾಜ್ಯಕ್ಕೆ ಅಗೌರವ ತರ್ತಾ ಇದ್ರಿ. ನಿಮ್ಮನ್ನು ಯಾರು ಶ್ರಮಿಸ್ತಾರ? ಯಾರು ಶ್ರಮಿಸಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಆದ ಕಾರಣ ತಾವೆಲ್ಲ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ತಮ್ಮ ತಮ್ಮ ಆಸ್ಥಾನ ತಾವು ಸ್ವೀಕಾರ ಮಾಡಿ ಕಲಾಪವನ್ನು ಮುಂದುವರಿಸಲಿಕ್ಕೆ ತಾವು ಅವಕಾಶ ಮಾಡಿ ಇವತ್ತು ಕೊಡಿ. ಬಹಳಷ್ಟು ಇವತ್ತು ಅಗತ್ಯದ ವಿಚಾರಗಳು ಇವತ್ತು ಇದೆ. ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಎಲ್ಲ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಾವೆಲ್ಲ ತಮ್ಮ ಆಸನಕ್ಕೆ ಹೋಗಿ ಈ ಕಲಾಪ ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಗೃಹ ಸಚಿವರು ಇವತ್ತು ನಮ್ಮ ರಾಜ್ಯದ ಮತ್ತು ದೇಶಕ್ಕೆ ಅಗತ್ಯವಾಗಿ ಮತ್ತು ವಿಚಾರಿರುವಂತಹ ದೊಡ್ಡ ಮಟ್ಟದ ಒಂದು ಇವತ್ತು ಬಹುಶಃ ನಮ್ಮ ಗೃಹ ಸಚಿವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ದೇಶದ ಮತ್ತು ರಾಜ್ಯದ ಹಿತಾಸಕ್ತಿಯಿಂದ ದಯವಿಟ್ಟು ಕೂಡ ಗೃಹ ಸಚಿವರ ಮಾತುಗಳನ್ನು ಮತ್ತು ಸ್ಟೇಟ್ಮೆಂಟ್ ಅನ್ನು ಕೇಳ್ಬೇಕಂತ ಬೈತು. ನಾನು ರಾಜ್ಯ ನಮ್ಮ ಗೃಹ ಸಚಿವರ ಹೇಳಿಕೆ ಅಂತವೆಲ್ಲ ಕೇಳ್ಬೇಕು. ಈ ದೇಶ ಪ್ರೇಮ ಮತ್ತು ದೇಶದ ಪ್ರೇಮ ನಿಮ್ಗೆ ಯಾರಾದ್ರೂ ಇದ್ರೆ, ನಿಮ್ಗೆ ಯಾರಿಗಾದ್ರೂ ಕೂಡ ದೇಶ ಪ್ರೇಮ ಅಂತ ಇದ್ರೆ ಗೃಹ ಸಚಿವರ ಮಾತನಾಡಿದವಳ ಕೇಳ್ಬೇಕಂತ ಹೇಳಿಕೆ ಬಯಸ್ತೇನೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ನಿಮ್ಗೆ ಯಾರಾದ್ರೂ ಕೂಡ ದೇಶ ಪ್ರೇಮ ಅಂತ ಏನಾದ್ರೂ ಸ್ವಲ್ಪ ಇದ್ರೆ ಗೃಹ ಸಚಿವರ ಮಾತನ್ನು ಕೇಳ್ಬೇಕಂತ ಬಯಸ್ತೇನೆ. ಗೃಹ ಸಚಿವರ ಮಾತುಗಳನ್ನು ಕೇಳಿ, ಗೃಹ ಸಚಿವರು ಮಾತಾಡ್ತಾ ಗೃಹ ಸಚಿವರ ಸ್ಟೇಟ್ಮೆಂಟ್ ಅವ್ರು ಕೇಳಿದ್ದಾರೆ. ಗೃಹ ಸಚಿವರ ಸ್ಟೇಟ್ಮೆಂಟ್ ಅನ್ನು ಕೇಳಿ, ಗೃಹ ಸಚಿವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಕೇಳಿ ಸ್ವಲ್ಪ.